ನೋಡಲೇಬೇಕಾದ ಪವರ್ಫುಲ್ ಸ್ಟೋರಿ ಇದು. ಏಪ್ರಿಲ್ 13 ಕ್ಕೆ ಬರ್ತಿರೋದು ಬಿರುಗಾಳಿಗೆಲ್ಲ ಸುನಾಮಿ. ಇದರಲ್ಲೇ ನಿಜವಾದ ಪವರ್ ಇರೋದು. ಈ ಸುನಾಮಿ ಕಂಡ್ರೆ ಎಂಥವರಿಗೂ ಕೂಡ ಭಯ ಗ್ಯಾರಂಟಿ. ಬ್ಯಾಡ್ ಟೈಮ್ ನಲ್ಲಿ ಭರ್ಜರಿ ಗುಡ್ ನ್ಯೂಸ್. ಸಾಂಕ್ರಾಮಿಕ ಇಂತಹ ಸಮಯದಲ್ಲಿ ಎಲ್ಲ ಜನಜೀವನ ಕೂಡ ತತ್ತರವಾಗಿತ್ತು. ಅದರಲ್ಲೂ ನಾವು ಸಿನಿಮಾ ಇಂಡಸ್ಟ್ರಿಗೆ ಹೋದ್ರೆ ಅವ್ರ ಕತೆ ಕೇಳೋದೇ ಬೇಡ, ಅಷ್ಟೊಂದು ರೀತಿಯಾದಂತ ಸಮಸ್ಯೆ ಕಂಡಿತ್ತು. ಈಗ ಸಿನಿಮಾ ರಂಗಕ್ಕೂ ಕೂಡ ಒಂದು ಶುಭ ಸುದ್ದಿ, ಹಾಗೆ ಸಿನಿ ರಸಿಕರಿಗೂ ಕೂಡ ಒಂದು ಶುಭ ಸುದ್ದಿ. ಯಾಕೆ ಅಂತ ಅಂದ್ರೆ ಬೀಟ್ಸ್ ಅನ್ನೋ ಮೋಸ್ಟ್ ಅವಾಯ್ಟೆಡ್ ಸಿನಿಮಾ ನಿಮ್ಮ ಮುಂದೆ ಬರ್ತಿದೆ. ಬೀಸ್ಟ್ ಅನ್ನೋ ಅವಾಯ್ಟೆಡ್ ಸಿನಿಮಾ ಇದು, ಎಲ್ಲರಿಗೂ ಕೂಡ ಸಾಕಷ್ಟು ರೀತಿಯಾದಂತ ಕುತೂಹಲ ಮೂಡಿಸ್ತಾ ಇರುವಂತಹ ಸಿನಿಮಾ. ಇದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡತಿ ಪೂಜಾ ಇದ್ದಾಳೆ. ಎಸ್, ಬ್ಯಾಡ್ ಟೈಮ್ ನಲ್ಲಿ ಚಿತ್ರರಂಗಕ್ಕೆ ಭರ್ಜರಿ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು. ಏಪ್ರಿಲ್ 13 ಕ್ಕೆ ಬರ್ತಾ ಇದೆ ಕಂಡು ಕೇಳರಿಯದ ಸುನಾಮಿ. ಎಲ್ಲರೂ ಕೂಡ ಗಡ 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 ಅನ್ನುವಂತಹ ಸಿನಿಮಾ ಇದು, ಅಷ್ಟೊಂದು ರೀತಿಯಾದಂತಹ ಕುತೂಹಲ ಕೆರಳಿಸುವಂತಹ ಸಿನಿಮಾ. ಇದರ ಮುಂದೆ ಯಾರು ಕೂಡ ನಿಲ್ಲಲ್ಲ, ಯಾರಿಗೂ ಕೂಡ ನಿಲ್ಲಕ್ಕೆ ಆಗೋದೇ ಇಲ್ಲ ಅಂತಹ ದೊಡ್ಡ ಸಿನಿಮಾ. ಯಾವ್ದ ಸಿನಿಮಾ ಅಂತ ಅಂದ್ರೆ ಬೀಸ್ಟ್ ಸಿನಿಮಾ. ಸುನಾಮಿ ಹುಟ್ಟು ಹಾಕುವಂತಹ ಸಿನಿಮಾ ಬೀಸ್ಟ್ ಸಿನಿಮಾ ಬರ್ತಾ ಇದೆ. ತಳಪತಿ ವಿಜಯ್ ಅಭಿನಯದ ಪವರ್ಫುಲ್ ಬೀಸ್ಟ್ ಸಿನಿಮಾ. ನಿಜವಾದ ಪವರ್ ಇರೋದೇ ಈ ಒಂದು ಬೀಸ್ಟ್ ಸಿನಿಮಾದಲ್ಲಿ. ಕನ್ನಡತಿ ಪೂಜಾ ಹೆಗಡೆ ಜೊತೆ ಬರ್ತಿದ್ದಾನೆ ಬೀಸ್ಟ್. ಇದೊಂದು ಕನ್ನಡಿಗರಿಗೆ ವಿಶೇಷವಾದಂತ ಶುಭ ಸುದ್ದಿ, ಖುಷಿಯಾಗುವ ಸುದ್ದಿ. ಯಾಕಂದ್ರೆ ತಳಪತಿ ವಿಜಯ್ ಜೊತೆ ಕನ್ನಡತಿ ಪೂಜಾ ಹೆಗಡೆ ಕೂಡ ಕಾಣಿಸ್ಕೊಳ್ತಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ನಟಿಸಿದ್ದಾರೆ ಪೂಜಾ ಹೆಗಡೆ. ಇನ್ನು ನಂತರ ವಿಶೇಷವಾದಂತ ವಿಚಾರ ಏನು ಅಂತ ಅಂದ್ರೆ, ಐದು ದಿನ ರೀ, ಹೆಚ್ಚು ದಿನಾನೂ ಅಲ್ಲ, ಐದು ದಿನಕ್ಕೆ 45 ಮಿಲಿಯನ್ ವ್ಯೂಸ್ ಅನ್ನ ಪಡೆದಿರುವಂತದ್ದು. ಒಂದು ಟೀಸರ್ ಲಿಂದಾಗಿ 45 ಮಿಲಿಯನ್ ವ್ಯೂಸ್ ಅಂದ್ರೆ ಇದು ಸಾಮಾನ್ಯವಾದಂತ ಮಾತಲ್ಲ. ಇಲ್ಲಿವರೆಗೂ ನೀವು ನೋಡಿರುವಂತಹ ಎಲ್ಲಾ ಸಾಕಷ್ಟು ರೀತಿಯಾದಂತ ಸಿನಿಮಾಗಳು ಬಂದಿದೆ, ಟೀಸರ್ಗಳು ಬಿಡುಗಡೆ ಆಗಿದೆ, ಟ್ರೈಲರ್ಗಳು ಕೂಡ ಬಿಡುಗಡೆ ಆಗಿದೆ. ಅದರಲ್ಲಿ ಇದು ನಾವು ಎಲ್ಲರೂ ಕೂಡ ಹುಬ್ಬೇರಿಸುವಂತಹ ಸಿನಿಮಾ. ಯಾಕಂದ್ರೆ ಐದು ದಿನಕ್ಕೆ 45 ಮಿಲಿಯನ್ ವ್ಯೂಸ್ ಅನ್ನ ಪಡೆಯುತ್ತೆ ಅಂತ ಅಂದ್ರೆ, ಹಾಗಾದ್ರೆ ಆ ಒಂದು ಸಿನಿಮಾ ಎಷ್ಟು ಪವರ್ಫುಲ್ ಆಗಿರ್ಬಹುದು ಅನ್ನೋದನ್ನ ನೀವು ಕೂಡ ಊಹೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಆ ಒಂದು ಸಿನಿಮಾದಲ್ಲಿ ಅಂತಹ ಕತೆ ಏನಿದೆ? ಅಷ್ಟೊಂದು ಮೋಡಿ ಮಾಡಿದೆ ಅಲ್ವಾ ಆ ಒಂದು ಟೀಸರ್. 45 ಮಿಲಿಯನ್ ವ್ಯೂಸ್ ಅನ್ನ ಪಡಿಬೇಕು ಅಂತಂದ್ರೆ ಆ ಟೀಸರ್ ನಲ್ಲಿ ಏನೇನೆಲ್ಲ ಇದೆ, ಆ ಟೀಸರ್ ಅಷ್ಟೊಂದು ಶಕ್ತಿಯುತವಾಗಿದೆ, ಆ ಒಂದು ಟ್ರೈಲರ್ ಅಷ್ಟೊಂದು ಶಕ್ತಿಯುತವಾಗಿದೆ ಅಂತ ಅಂದ್ರೆ ಹಾಗಾಗಿದ್ದಕ್ಕೆನೆ ಅದು 45 ಮಿಲಿಯನ್ ವ್ಯೂಸ್ ಅನ್ನ ಪಡಿಲಿಕ್ಕೆ ಅಷ್ಟೊಂದು ಶಕ್ತಿಶಾಲಿ ಆಗಿರ್ಲಿಕ್ಕೆ ಸಾಧ್ಯ ಆಯ್ತು. ಇನ್ನು ಈ ಒಂದು ಟೀಸರ್ ನೋಡಿದ ಜನ ಅಂತಿದ್ದಾರೆ,
ಏನಂತ ಗೊತ್ತಾ ಈ ಒಂದು ಟೀಸರ್ ಏನೋ ಈ ಒಂದು ನಾವು ಈ ಒಂದು ಟ್ರೇಲರ್ ರಿಲೀಸ್ ಆಯ್ತು ರಿಲೀಸ್ ಆಗಿದ್ದೆ ಆಗಿತ್ತು ಅಲ್ಲಿ ಕೂಡ ಸಾಕಷ್ಟು ರೀತಿಯಾದಂತ ವ್ಯೂಸ್ ಅನ್ನ ಪಡಿತು ಈ ಟ್ರೇಲರ್ ಒಂದು ಕಥೆ ಆದ್ರೆ ಇನ್ನು ಸಾಂಗ್ ಗಳ ವಿಚಾರಕ್ಕೆ ಹೋಗೋಣ ನಾವು ಸಾಂಗ್ ಗಳು ಕೂಡ ಕೋಟಿ ಕೋಟಿ ವ್ಯೂಸ್ ಅನ್ನ ಪಡೆದಿರುವಂತದ್ದು